ನಮಸ್ಕಾರ ವೀಕ್ಷಕರೆ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಮಿಥುನ್ ರೈ ಹೇಳಿಕೆ ಖಂಡಿಸಿದ ಪ್ರಮೋದ್ ಮುತಾಲಿಕ್, ಉಡುಪಿ ಮಠಕ್ಕೆ ಮುಸ್ಲಿಮರು ಜಾಗ ನೀಡಿದ್ದಾರೆ ಎಂಬ ಮಿಥುನ್ ರೈ ಹೇಳಿಕೆಗೆ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದರು. ವಿವಾದ ಹುಟ್ಟು ಹಾಕಿ ಓಟ್ ಬ್ಯಾಂಕ್ ಭದ್ರೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ನಾನು ಇದನ್ನು ಖಂಡಿಸುತ್ತೇನೆ, ಮುಸ್ಲಿಂ ತುಷ್ಟೀಕರಣ ಸರಿಯಲ್ಲ ಎಂದು ಕಿಡಿಕಾರಿದರು. ನಮಸ್ಕಾರ. ಇತ್ತೀಚೆಗೆ ಉಡುಪಿ ಕೃಷ್ಣ ಮಠದ ಸಂಬಂಧಪಟ್ಟ ಹಾಗೆ ಮಿಥುನ್ ರೈ ಅನ್ನುವಂಥ ವ್ಯಕ್ತಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮಠಕ್ಕೆ ಮುಸ್ಲಿಮರು ಜಾಗ ಕೊಟ್ಟಿದ್ದು ಅಂತ ಹೇಳಿ ನಾನಿದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಸಾವಿರಾರು ವರ್ಷದಿಂದ ಮಠದ ಆರಾಧನೆ ಪೂಜೆ ನಿರಂತರವಾಗಿ ನಡ್ಕೊಂಡು ಬಂದಿದೆ. ವಿವಾದ ಎಬ್ಬಿಸಿ ಮುಸ್ಲಿಮ ಓಟಿಗೋಸ್ಕರ, ತನ್ನ ಹೆಸರಿನ ಕೀರ್ತಿ ಬರೋಗೋಸ್ಕರ, ಚರ್ಚೆ ಮಾಡೋಗೋಸ್ಕರ ಈ ರೀತಿಯ ಹೇಳಿಕೆ ಕೊಟ್ಟು ಅಸಹ್ಯವಾದಂಥ ಪ್ರಕ್ರಿಯೆಯನ್ನು ಮಾಡಿದಂಥ ಮಿಥುನ್ ರೈ ಅವರಿಗೆ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ನಿಮ್ಮ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು, ಕ್ಷಮೆ ಕೇಳಬೇಕು. ಮುಸ್ಲಿಮ ಓಟಿಗೋಸ್ಕರ ನೀವು ಮಾಡಿದರೆ ಇಲ್ಲಿ ಕೃಷ್ಣನ ಭಕ್ತರು ಹಿಂದೂ ವೋಟರ್ಸ್ ನಿಮಗೆ ಒಂದು ಓಟು ಕೂಡ ಬೀಳಲ್ಲ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಸೊ ಚುನಾವಣೆ ಸಮಯದಲ್ಲಿ ಇದು ಯಾಕೆ ಬೇಕಾಗಿತ್ತು? ಇದು ಅವಶ್ಯಕತೆಯೇ ಇಲ್ಲ. ಈ ರೀತಿಯ ಹೇಳಿಕೆಯನ್ನು ಕೊಟ್ಟದ ಪರಿಣಾಮದಿಂದಲೇ ಇವತ್ತು ನಿಮ್ಮ ಸ್ಥಿತಿ ಇವತ್ತು ಇಡೀ ದೇಶದಲ್ಲಿ ನಿಮ್ಮ ಸ್ಥಿತಿ ಏನಿದೆ ಅಂತ ಒಂದು ಸಲ ಅವಲೋಕನ ಮಾಡ್ಕೊಳ್ಳಿ. ಹಾಗಾಗಿ ಮಿಥುನ್ ರೈ ಅವರಿಗೆ ಹೇಳ್ತೀನಿ, ನಿಮ್ಮ ಸ್ಟೇಟ್ಮೆಂಟನ್ನು ವಾಪಸ್ ತೊಗೊಳ್ಬೇಕು, ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ.